ನಿಮ್ಗೆಲ್ಲ ಗೊತ್ತಿದೆ ಮಂಡ್ಯದಲ್ಲಿ ಕುಮಾರಣ್ಣ ಯಾರು ಅಂತ ಪ್ರತಿಯೊಬ್ಬರು ಗೊತ್ತಿದೆ. ಅದೇ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರನ್ನ 300 ಕೋಟಿ ಇರುವಂತ ಕೆಲಸ 750 ಕೋಟಿ ಮಾಡಿದ್ನಿ ಎಲೆಕ್ಷನ್ ಹಿಂದ್ಗಡೆ ಯಾರು ಕ್ಯಾಂಡಿಡೇಟ್ ಇಲ್ಲ ಅಂತ ಹೇಳಿ ಅವನ ತಂದು ಫಲಿಪೋಸು ಮಾಡಿ ಇವತ್ತು ಕೂಡ ದುಡ್ಡಿದೆ ದುಡ್ಡಿದೆ ಅಂದ್ರೆ ನಮ್ ದುಡ್ಡ ನಾವು ಕಟ್ಟಿದಂತ ತೆರಿಗೆ ದುಡ್ಡ 750 ಕೋಟಿ ಮಾಡಿ ಅವ್ರಿಗೆ ಅವ್ರು ದುಡ್ಡು ಕೊಟ್ರೆ ಎಲ್ಲಾ ಕಡೆ ಮಾತು ಸ್ಟಾರ್ ಚಂದ್ರ ದುಡ್ಡು ಅಷ್ಟು ಮಾಡ್ತಾನೆ ಎಷ್ಟು ಮಾಡ್ತಾನೆ ಏನ್ ಮಾಡ್ತಾನೆ ಅಪ್ಪ ನಮ್ ದುಡ್ಡು ದಯ ಮಾಡಿ ಅರ್ಥ ಮಾಡ್ಕೊಳ್ಳಿ ಹಣಬಲವೋ ಜನಬಲವೋ ಕುಮಾರಣ್ಣ ಅವರು ಮಾಡಿದಂತ ಸಾಲ ಮನ್ನಾ 2 ಸಾರಿ ಸಾಲ ಮನ್ನಾ ಮಾಡಿದ್ರೆ ಒಬ್ಬ ಒಂದು ಮನೆಗೆ 2 ಲಕ್ಷ ಸಾಲ ಮನ್ನಾ ಆದ್ರೆ 5 ವರ್ಷಕ್ಕೆ 2 ಸಾವಿರ ಕೊಟ್ಟಂಗಾಯ್ತು. ಇವ್ರು ಕೂಡ 2 ಸಾವಿರ ಕೊಟ್ಟೆ ಆರು ತಿಂಗಳು ಕೊಡಲಿಲ್ಲ ಮಧ್ಯ ನಿನ್ ಯಾವಾಗ 2 ಸಾವಿರ ಗೊತ್ತಿಲ್ಲ 7 ಲಕ್ಷ ಆದ್ರೂ 2 ಲಕ್ಷ ಬರಲ್ಲ. ದಯ ಮಾಡಿ ಎಲ್ಲರೂ ಒಗ್ಗಟ್ಟಾಗಿ ನೀವೇ ಕುಮಾರಣ್ಣ ನೀವೇ ಕುಮಾರಣ್ಣ ಅಂತ ತಿಳಿದು ಮನೆ ಮನೆಗೆ ಹೋಗಿ ಕನ್ವಿನ್ಸ್ ಮಾಡಿ ನಮ್ಮ ಅಕ್ಕ ತಂಗಿಯನ್ನ ದಯಮಾಡಿ ಕನ್ವಿನ್ಸ್ ಮಾಡಿ ಅತಿ ಹೆಚ್ಚು ಮತಗಳನ್ನ ಕೊಡುವ ಮುಖಾಂತರ ದಯಮಾಡಿ ನಿಮ್ಮ ಮತಗಳನ್ನ ಹಾಕಿಸುವುದರ ಮುಖಾಂತರ ಪ್ರತಿ ಹಳ್ಳಿ ಹಳ್ಳಿನಲ್ಲೂ ಸುಧಾ ನೀವು ಇವತ್ತೇನು ನಾವು ಸಭೆ ಮುಗಿಸಿ ಕೆರಗೋಡು ಹೋಗ್ಲಿನ ಸಭೆ ಮುಗಿಸಿ ಹೋಯ್ತೀವಿ ಪ್ರತಿ ಗ್ರಾಮದಲ್ಲಿ ಸಾಯಂಕಾಲ ಟೈಮು ಮನೆ ಮನೆಗೆ ಹೋಗಿ ನಮ್ಮ ಕಾರ್ಯಕರ್ತರು ಮುಖಂಡರು ಕುಮಾರಣ್ಣವರಿಗೆ ಮತ ಹಾಕ್ಲೇಬೇಕು ಅಂತೇಳಿ ನಿಮ್ಮ ನಿಮ್ಮ ಊರಿನ ಪೂರ್ತ ಜವಾಬ್ದಾರಿ ನೀವೇ ತಗೊಂಡು ಅತಿ ಹೆಚ್ಚು ಮತಗಳನ್ನ ಕೊಡುವ ಮುಖಾಂತರ ನಮ್ಗೆ ನಿಮ್ಗೆಲ್ಲ ಗೊತ್ತಿದೆ ಮೊದಲನೇ ಸೋಲು ನಮ್ಮ ನಿಖಿಲಣ್ಣ ನಿಖಿಲಣ್ಣ ಸೋಲಿನಿಂದ ಪ್ರತಿಯೊಂದು ಸೋಲ್ನ ಅನುಭವಿಸಿದ್ವಿ ನಮ್ಮ ಕಾರ್ಯಕರ್ತರು ಮುಖಂಡರು. ನಾವು ಈ ಗೆಲುವಿನ ಮುಂದೆ ಎಲ್ಲ ಬರುವಂತ ಚುನಾವಣೆಯನ್ನ ಗೆಲ್ತಾ ಹೋಗುವ ಬಗ್ಗೆ ಇದೇ ಒಂದು ದಿಕ್ಸೂಚಿ ಆಗಬೇಕು ಅಂತ ಹೇಳಕ್ಕೆ ಬಯಸ್ತೀನಿ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಈ ಮುಂಚೆ ಏನೇ ನಮ್ಮ ಮುನ್ಸುಗಳು ಏನೇ ಇರಲಿ ಸಣ್ಣ ಪುಟ್ಟ ವ್ಯತ್ಯಾಸದಲ್ಲಿ ಅಲ್ಲಲ್ಲೇ ಮುಖಂಡಗಳು ಬಿಜೆಪಿಯವರು ನಮ್ಮ ಜೆಡಿಎಸ್ ಮುಖಂಡರು ಏನ್ ಅಸಮಾಧಾನಿತ ನಮ್ಮ ಪಕ್ಷದಿಂದ ಅಸಮಾಧಾನಿತ ಆಗಿರುವಂತ ಎಲ್ಲ ಮುಖಂಡಗಳನ್ನ ಕರೆದು ಮನ ಹೊಂದಿಸಿ ನಿಮ್ ನಿಮ್ ಊರಿನಲ್ಲೇ ಶಾಂತಿಯುತವಾಗಿ ಎಲ್ಲ ಅಣ್ಣ ತಮ್ಮದಿರ್ತೀವಿ ಹೋಗುವ ಇದೊಂದು ದೊಡ್ಡ ಕುಟುಂಬ. ಈಗ ನಮ್ಮ ದೊಡ್ಡ ಸಣ್ಣ ಕುಟುಂಬದಲ್ಲೇ ಒಂದು ಸಣ್ಣ ಪುಟ್ಟ ಕಲಾ ಬರ್ತದೆ ಹಂಗಾಗಿ ದೊಡ್ಡ ಕುಟುಂಬ ಆ ದೊಡ್ಡ ಕುಟುಂಬನ ಒಗ್ಗಟ್ಟು ಮಾಡಿ ಮತ್ತೆ ನಾವೆಲ್ಲ ಜೊತೆಯಾಗಿ ಹೋಗೋಣ. ನೀವೆಲ್ಲ ನಮ್ಮ ಏನು ಒಂದು ಗುರಿ ಕುಮಾರಣ್ಣವ್ರಿಗೆ ಅತಿ ಹೆಚ್ಚು ಮತಗಳನ್ನ ನಮ್ಮೂರಿಂದ ಕೊಡಿಸ್ಬೇಕು ಅನ್ನೋ ಒಂದು ಪ್ರತಿಜ್ಞೆ ಮಾಡ್ಕೊಳ್ಳಿ. ನಿಜವಾಗ್ಲು ಮುಂದೊಂದು ದಿವಸ ನಮ್ಮ ಕುಮಾರಣ್ಣ ನಮಗೆ ದೋಸೆ ನಿಖಿಲಣ್ಣ ಸೋದಾಗ ನನ್ನ ಬೆಂಗಳೂರು ಸ್ನೇಹಿತರು ಕಾಂಗ್ರೆಸ್ ಪಕ್ಷವರಾಗ್ಬೋದು ಎಲ್ಲ ಪಕ್ಷದವರು ಏನ್ರಿ ನಿಮ್ಮ ಮಂಡ್ಯದಲ್ಲಿ ಅಂತ ಈ ಕುಮಾರಣ್ಣ ಅಷ್ಟೊಂದು ಕಾರ್ಯಕ್ರಮ ಕೊಟ್ಟವ್ರೆ ಮುಖ್ಯಮಂತ್ರಿಗಳು 2 ಸರಿ ಮುಖ್ಯಮಂತ್ರಿಗಳು ದೇವೇಗೌಡ ಅಷ್ಟು ಕೆಲಸ ಮಾಡವ್ರೆ ನಿಮ್ ಮಂಡ್ಯ ಕಂಡ್ರೆ ಅಭಿಮಾನ ಎಲ್ಲ ಮಂಡ್ಯ ಬಜೆಟ್ ಅಂತ ಟೀಕೆ ಮಾಡ್ತಾರೆ ಅಂತ ನೀವು ಆ ಕುಮಾರಣ್ಣ ನಿಖಿಲಣ್ಣ ಸೋಸದಲ್ಲಿ ಅಂತಾರೆ. ದಯಮಾಡಿ ನಾವು ಅತಿ ಏನೋ ಕುಮಾರಣ್ಣ ಕೆಲಸಕ್ಕೆ ಎಷ್ಟೋ ಅಷ್ಟೋ ಓಟ್ ಹಾಕಿ ಕೆಲಸದಲ್ಲ ಇಡೀ ಕರ್ನಾಟಕದಲ್ಲಿ ನಂಬರ್ 1 ಈಗ ಕ್ರಮ ಸಂಖ್ಯೆ ಹೆಂಗ್ ಸಿಕ್ಕಿದೆಯೋ ಹಂಗೆ ಈಗಲೂ ಅಷ್ಟೇ ನಂಬರ್ 1 ಕುಮಾರಣ್ಣ ಇರ್ಬೇಕು. ಬೆಳೆಸಿದ್ರಿ ದಯಮಾಡಿ ಈ ಪಕ್ಷಕ್ಕೆ ನೀ ನಮ್ಮ ಕೆರಗೋಡೆ ನಿಮ್ಮ ಎತ್ತಿ ಹೆಚ್ಚು ಮನೆಗಳನ್ನ ಕೊಡುವುದರ ಮುಖಾಂತರ ನಮ್ಗೆ ಸಹಕರಿಸಿ ಆಶೀರ್ವಾದ ಮಾಡಿ ಅಂತ ಹೇಳ್ತಾ ಹಾಗೆ ನನ್ನ ಇನ್ನೊಂದು ವಿಚಾರ ಹೇಳಂದ್ರೆ ದಯಮಾಡಿ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರು ಮುಖಂಡರು ಪ್ರತಿ ಮನೆ ಮನೆಗೆ ತೆರಳಬೇಕು ಬೂತ್ ಲಾಸ್ಟ್ ವರ್ಗು ಸುಧಾ ಯಾವುದೇ ಒಂದು ಸಣ್ಣ ಪುಟ್ಟ ಇದಕ್ಕೋಸ್ಕರ ನಮ್ಮ ಕುಮಾರಣ್ಣ ನಮ್ಗೆ ಒಂದು ಏನ್ ಇಷ್ಟೊಂದು ಕಾರ್ಯಕ್ರಮ ಮಾಡಿದ್ರು ನಮ್ದೊಂದು ಸೌಭಾಗ್ಯ. ಇವಾಗ ಪಕ್ಷ ಕೂಡ ಹಾಕಿದ್ದು ಈಗ ನಾವು ಕುಮಾರಣಿಗೆ ಓಡಾಗ್ತಾ ಇದ್ವಿ ಈಗ ಅವರ ಋಣ ತೀರಿಸಲಿಕ್ಕೆ ಒಂದು ನಮ್ಗೂ ಒಂದು ಅವಕಾಶ ಸಿಕ್ಕಿದೆ. ಹಂಗಾಗಿ ನಾವು ದಯಮಾಡಿ ಎಲ್ಲರಿಗೂ ಸುತ ಹೇಳಿ ಕಾಂಗ್ರೆಸ್ ಪಕ್ಷದಲ್ಲಿ ಎಷ್ಟೋ ಜನ ಕುಮಾರಣ್ಣ ಓಡಾಕಿ ಕಾತರ ಇದ್ದಾರೆ ದಯಮಾಡಿ ಅವನು ಸುತ ಮನವೊಲಿಸಿ ಅವನು ಕರ್ಕೊಂಡು ಇದೆ ಮಾಡಿ ಹಾಗೆ ನಮ್ಮ ಎಲ್ಲರಿಗೂ ಇಷ್ಟೊಂದು ಶಾಂತಿಯುತವಾಗಿ ಈ ಸಭೆಗೆ ಇಷ್ಟೊಂದು ಹೆಚ್ಚಿನ ಜನಸಂಖ್ಯೆ ನಮ್ಮ ಮುಖಂಡರು ಕಾರ್ಯಕರ್ತರು ಬಂದು ತಿನ್ನುತ್ತಿಂದನೆ ಈ ಕಾರ್ಯಕ್ರಮವನ್ನು ಯಶಸ್ವಿ ನಡೆಸಿಬಿಟ್ಟಿದ್ರಿ. ಇದೇ ರೀತಿ ನೀವು ಏನು ನಮ್ದು ಈ ಕೆಲವರು ಬಳಿ ಸ್ಟೋರ್ ಇದೆ ದಯಮಾಡಿ ಎಲ್ಲರೂ ಬನ್ನಿ ಅಲ್ಲಲ್ಲಿ ನಿಮ್ಮ ಸ್ನೇಹಿತರು ನೆಂಟರಿಗೆ ನಿಮ್ಮ ಏನ್ ಬಂಧು ಬಳಗಕ್ಕೆ ಹೇಳಿ ಹಂಗಂಗೆ ಹೇಳ್ಕೊಂಡು ನಾವು ಎಲ್ಲರೂ ಪ್ರಚಾರ ಮಾಡ್ಕೊಂಡು ಹೋಗುವ. 20ನೇ ತಾರೀಕು 11 ಗಂಟೆಗೆ ಇಲ್ಲಿಗೆ ಏನು ನಮ್ಮ ನಿಖಿಲ್ ಯುವ ರಾಜ್ಯ ಅಧ್ಯಕ್ಷರಾದಂತ ನಿಖಿಲ್ ಕುಮಾರಸ್ವಾಮಿ ಅವರು ಬರ್ತಾ ಇದಾರೆ. ಅವರು ಒಂದೇ ದಿವಸ ನಮ್ಗೆ ಮಂಡ್ಯ ಕಾರ್ಯಕ್ರಮ ಕೊಟ್ಟಿರೋದ್ರಿಂದ ನಾವು ಅರ್ಧ ಗಂಟೆ ಮಾತ್ರ ಟೈಮ್ ಕೊಟ್ಟಿದ್ವಿ. 20ನೇ ತಾರೀಕು 11 ಗಂಟೆಗೆ ದಯಮಾಡಿ ಎಲ್ಲರೂ ನನಗೆ ಹೇಳಿಲ್ಲ ನನಗೆ ಫೋನ್ ಮಾಡಲಿಲ್ಲ ಅನ್ಬೇಡಿ. ನೀವೇ ಕುಮಾರಣ್ಣ ನೀವೇ ಎಲ್ಲ ನಮ್ಗೆ ಅಣ್ಣ ಅಶೋಕಣ್ಣ ಫೋನ್ ಮಾಡಲ್ಲ ವಿಜಯಣ್ಣ ಫೋನ್ ಮಾಡಲ್ಲ ರಘುಣ್ಣ ಫೋನ್ ಮಾಡಲ್ಲ ರಾಮಚಂದ್ರ ಫೋನ್ ಮಾಡಿ ಏನು ಬೇಡ ನೀವೇ ಕುಮಾರಣ್ಣ 11 ಗಂಟೆಗೆ 20ನೇ ತಾರೀಕು 11 ಗಂಟೆಗೆ ನಿಖಿಲ್ ಕುಮಾರಸ್ವಾಮಿ ಅವರು ಕೆರಗೋಡಿಗೆ ಮಾತ್ರ ಬರ್ತಾರೆ. ಕೆರಗೋಡು ಕೀಲಾರ ಕೆರಗೋಡು ಒಂದೊಂದು ಹೋಬಳಿಗೆ 2 ಪಾಯಿಂಟ್ ಹಾಕಿದ್ವಿ ಅರ್ಧ ದಿವಸ ಸಿಟಿ ಸಾಯಂಕಾಲ. ದಯಮಾಡಿ ಏನ್ ನಿಖಿಲಣ್ಣ ಬರ್ತಾರೋ ಅವತ್ತು ನೀವೆಲ್ಲ ಈಗ ಹಿಂಗೆ ಹೆಚ್ಚು ಜನ ಸೇರಿ ನಿಮ್ಮ ಸ್ನೇಹಿತರು ಎಲ್ಲ ಕರ್ಕೊಂಡು ಲಾಸ್ಟ್ ನಿಖಿಲಣ್ಣ ಅವ್ರನ್ನ ಆ ಏನು ನಮ್ಮ ಹಳೆ ಸೋಲ್ನ ಮರಿಲಿಕ್ಕೆ ಅವ್ರ ಜೊತೆ ನೀವೆಲ್ಲ ನಿಂತು ನಾವೆಲ್ಲ ಇದ್ದೀವಿ ಕುಮಾರಣ್ಣ ಕೆಲಸಕ್ಕೆ ಅನ್ನೋ ರೀತಿಯಲ್ಲಿ ಲಾಸ್ಟ್ ವರ್ಗೂ ಇತ್ತು ಅವ್ರನ್ನ ಹೆಚ್ಚಿನ ರೀತಿಯಲ್ಲಿ ಸ್ವಾಗತ ಮಾಡಿ ಅವ್ರನ್ನ ಕಳಿಸ್ಕೊಳ್ಳುವ. ದಯಮಾಡಿ ಎಲ್ಲರೂ ಒಗ್ಗಟ್ಟಾಗಿ ಬರ್ಬೇಕು ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ದಯಮಾಡಿ ಮುಂದಿನ ದಿವಸದಲ್ಲಿ ಅದು ಕುಂತಿ ಒಂದು ಮಾತುಕತೆ ಹೇಳ್ತೀವಿ ಮಾಡೋಣ.
ದಯಮಾಡಿ ಎಲ್ಲರೂ ಒಗ್ಗಟ್ಟಾಗಿ ನಾವೀಗ ಚುನಾವಣೆ ಮಾಡುವ ದಯಮಾಡಿ ಎಲ್ಲರ ಪಾದಗಳಿಗೆ ನಮಸ್ಕರಿಸಿ ಕೇಳ್ತೇನೆ. ನಮ್ಮೆಲ್ಲರ ಸೋಲನ್ನು ಮರಿಬೇಕು ಅಂದ್ರೆ ನಿಖಿಲಣ್ಣ ಅದು ನಮ್ಗೆ ಏನು ಐದು ಎಲೆಕ್ಷನ್ ಸೋಲ್ಕ ಬೈದು ಎಲ್ಲರೂ ಸೋಲನ್ನು ಮರಿಬೇಕು ಅಂದ್ರೆ ನಾವು ಕುಮಾರಣ್ಣನ ಅತಿ ಹೆಚ್ಚು ಮತಗಳಿಂದ ಗೆಲ್ಲಿಸ್ಬೇಕು. ದಯಮಾಡಿ ಎಲ್ಲರಲ್ಲಿ ಕೈ ಮುಗಿದು ಕೇಳ್ತೀನಿ, ನಿಮ್ಮೆಲ್ಲರ ಪಾದಗಳಿಗೆ ನಮಸ್ಕಾರ ಮಾಡಿ ಕೇಳ್ತೀನಿ. ನೀವು ಯಾವ್ದು ಸಣ್ಣ ಪುಟ್ಟ ಪುಟ್ಟ ವಿಚಾರಕ್ಕೆ ಬೇಜಾರು ಮಾಡ್ಕೋಬೇಡಿ. ಮತ್ತೊಮ್ಮೆ ನಿಮ್ಗೆ ನಿಮ್ಮ ಪಾದಗಳಿಗೆ ನಮಸ್ಕರಿಸಿ ಕೇಳ್ತೀನಿ. ನಾವು ಇದನ್ನ ಗೆಲ್ಲಲೇಬೇಕು, ಅತಿ ಹೆಚ್ಚು ಮತಗಳನ್ನ ಕೊಡ್ಬೇಕು. ಹಂಗಾಗಿ ನೀವೆಲ್ಲರೂ ಆಶೀರ್ವಾದ ಮಾಡಿ ಕುಮಾರಣ್ಣಿಗೆ ಅಂತ ಹೇಳ್ತಾ, ಹಾಗೆ ನಮ್ಮ ಮುರಲಿಂಗಂಗುಡ್ಡಿ ಕ್ಷೇತ್ರ ಅವರು ನಮ್ಮ ಪಕ್ಷಕ್ಕೆ ಬಂದಿದ್ದಾರೆ, ಅವರು ವೇದಿಕೆ ಮೇಲೆ ದಯಮಾಡಿ ಬರಬೇಕು. ಹಾಗೆ ಯಾರ್ಯಾರು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಯ್ತಾರೋ ದಯಮಾಡಿ ಈಗ ಅಲ್ಲಲ್ಲೇ ಕಾರ್ಯಕ್ರಮ ನಡೀತಾ ಇರ್ತದೆ. ನೀವೆಲ್ಲ ಮನವೊಲಿಸಿ ನಮ್ಮ ಆ ಊರಿನ ಮುಖಂಡರು ಬ್ರಾಹ್ಮಣರು ಕರ್ಕೊಂಡ್ಬಂದು ಒಂದು ಸೇರ್ಪಡೆ ಕಾರ್ಯಕ್ರಮನ ಮಾಡಬೇಕು, ನಮ್ದು ಕುಮಾರಣ್ಣ ಕೈನ ಬಲಪಡಿಸ್ಬೇಕು ಅಂತ ನಮ್ಮಲ್ಲಿ ಮನವಿ ಮಾಡಿದ್ದೀನಿ. ಥ್ಯಾಂಕ್ ಯು. ಮುರಳಿಂಗಂಗುಡ್ಡಿ ಚೇತುವಣ್ಣ ದಯಮಾಡಿ ಬರಬೇಕು ವೇದಿಕೆ ಮೇಲೆ. ಚೇತುವಣ್ಣ ಅವರಿಗೆ ನಾವು ಸ್ವಾಗತವನ್ನು ಬಯಸ್ತೇವೆ. ಥ್ಯಾಂಕ್ ಯು. ಭಾರತೀಯ ಜನತಾ ಪಾರ್ಟಿ ಜೆಡಿಎಸ್ ಪಕ್ಷಕ್ಕೆ ವಿಶ್ವ ನಾಯಕ ನರೇಂದ್ರ ಮೋದಿ ಅವರಿಗೆ, ಎಚ್ ಡಿ ದೇವೇಗೌಡರಿಗೆ, ನಿಖಿಲ್ ಕುಮಾರ್ ಸ್ವಾಮಿ ಅವರಿಗೆ, ಎಚ್ ಡಿ ಕುಮಾರ್ ಸ್ವಾಮಿ ಅವರಿಗೆ, ಭಾರತ್ ಮಾತಾ ಕೀ. ಮಂದಿರ ಅಕ್ಕ ತಂಗಿರೆ ಹಾಗೆ ವೇದಿಕೆ ಮೇಲಿರುವ ಎಲ್ಲ ಜನತಾ ಪಕ್ಷ ಜನತಾ ದಳದ ಮುಖಂಡರುಗಳೇ, ಇವತ್ತು 26ನೇ ತಾರೀಕು ನಡೆಯುವ ಲೋಕಸಭಾ ಚುನಾವಣೆಯಲ್ಲಿ ಈ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳು, ಮಾಜಿ ಪ್ರಧಾನಿಗಳ ದೇವೇಗೌಡರ ಮಗ ಕುಮಾರಸ್ವಾಮಿ ಅವರು ಇವತ್ತು ನಮ್ಮ ಮಂಡ್ಯಕ್ಕೆ ಪಾರ್ಲಿಮೆಂಟ್ ಎಲೆಕ್ಷನ್ಗೆ ನಿಂತಿದ್ದಾರೆ. ಇದು ನಮ್ಮ ಭಾಗ್ಯ ಅಂತ ನಾವು ತಿಳ್ಕೋಬೇಕು ಖಂಡಿತ. ಮಂಡ್ಯದ ಜನ, ಮಂಡ್ಯ ಜಿಲ್ಲೆಗೆ ಇಂಥ ಅವಕಾಶ ಎಷ್ಟೋ ವರ್ಷಗಳಿಗೆ, ಒಂದು 1000 ವರ್ಷಕ್ಕೋ 500 ವರ್ಷಕ್ಕೋ ಸಿಗೋ ಒಂದು ಅವಕಾಶಗಳಿವೆಲ್ಲ. ಆ ಥರದಲ್ಲಿ ಇವತ್ತು ಹಿಂದೆ ಏನು ಈ ಮಂಡ್ಯ ಜಿಲ್ಲೆಗೆ ಒಡೆಯರು ಮಾಡಿದ್ರೋ ಆ ಥರ ಇವತ್ತು ನಮ್ಮ ಜಿಲ್ಲೆಗೆ ಒಂದು ಕನಸು ಕಾಣುವಂಥ ಇದು ಆಗಿದೆ. ಅವರು ಬೇರೆ ಇರಲಿಲ್ಲ, 90 ಅಡಿ ಇದ್ರು ಕೂಡ ಇನ್ನೂ 2 ಕಟ್ ನೀರು ಕೊಡ್ಬೋದಿತ್ತು ಮಾರ್ಚ್ವರೆಗೂ. ಈ ಲೋಕಸಭಾ ಚುನಾವಣೆಗೆ ವಿಚಾರದಲ್ಲಿ ಈ ಇಂಡಿಯಾ ಒಂದು ಮೈತ್ರಿ ತಮಿಳ್ನಾಡು ಹೋಲಿಸ್ಕೊಳ್ಳೋಕೆ, ಮತ್ತು ಇಲ್ಲಿ ಒಬ್ಬ ಅಭ್ಯರ್ಥಿ ಕಾಂಟ್ರಾಕ್ಟರ್ ಪಾಪ ಅವ್ರಿಗೇನು ಇನ್ನೇನು ಮಾಡೋದಕ್ಕೆ ನೀನೇ ನಿಂತ್ಕೊಳ್ಳಪ್ಪ, ಬೇರೆ ತಗೊಂಡು 300 ಕೋಟಿಯೋ 400 ಕೋಟಿಯೋ ನಾಳೆ ರಿಪೇರಿಗೆ ಅಂತ ಸ್ಯಾಂಕ್ಷನ್ ಮಾಡ್ತೀವಿ ಅಂತ ಹೇಳಿ ನಾಳೆ ರಿಪೇರಿಗೆ ಅಂತ 300 ಕೋ 400 ಮಾಡಿದ್ರು. ಅವ್ರಿಗೆ ಇನ್ನೇನು ಕಾಂಟ್ರಾಕ್ಟ್ರು ದುಡ್ಡು ಬಂತಲ್ಲ, ಯಾರಾದ್ರೂ ನಿಮಗೂ ಕೊಟ್ಟರು ನೀವು ನಿಂತ್ಕೋರಿ ಅಂತಾಗೆ ಇರಲಿ ಬಿಡು ಅಂತಾಗೆ ಅಂದ್ಬಿಟ್ಟು ಸಾಲ ಮಾಡಿ ತಂದು ಆ ಕಡೆ ನಿಂತಿದ್ರು. ತನಗೆ ಗೊತ್ತಾಯ್ತಿತ್ತು ಮನೆಯ ಮಠ ಹಣ ಇಟ್ಬಿಟ್ಟು ಸರ್ಕಾರದ ದುಡ್ಡು ಬಂದ್ರೆ ಲೋಕಸಭೆ, ಹೋದ್ರೆ ಸರ್ಕಾರದ ದುಡ್ಡು, ಹೋದೊಂದು ಮಂಡ್ಯ ರೈತ ತೀರೋದವರು 2 ಕಟ್ ನೀರು ಕೊಟ್ಟಿದ್ರು. ಇವತ್ತು ಎಲೆಕ್ಷನ್ ಮುಗಿಯೋದು ಕಟ್ಟಿಗೆ ಬತ್ತಲ್ಲ ಕಬ್ಬು ಬತ್ತ ಹೆಂಗೋ ಒಂದು ನೆಲೆ ಆಗಿರೋದು, ಎಲ್ಲ ತೆಂಗಿನ ಮರಗಳು ಒಣಗಿ ಉಳಿತಾ ಕೂತಿದೆ. ಅದರಿಂದ ದಯಮಾಡಿ ಇಂಥ ಅವಕಾಶಗಳಿಗೆ ಇವರ ಸ್ವಾರ್ಥ ರಾಜಕಾರಣಕ್ಕೆ ದಯಮಾಡಿ ಯಾರು ಕಿವಿ ಕೊಡಬೇಡಿ. ಯಾರು ಎಲ್ಲಿಂದ ಕುಮಾರಸ್ವಾಮಿ ಅವರೇನು ಪಾಕಿಸ್ತಾನಿ ತಂದು ನಿಲ್ಲಿಸಿಲ್ಲ, ನಾವು ಅವರು ಇದೇ ಜಿಲ್ಲೆಗೆ 40-50 ವರ್ಷಗಳಿಂದ ಬೇಕಾದಷ್ಟು ಮಾಡ್ಕೊಂಡು ಬಂದಿರೋ ಮಂತ. ನಾನೇ ಮೈಸೂರಿಂದ ಹೋಗಿ ಬಾದಾಮಿಗೆ ನಿಲ್ಬೋದಂತೆ, ಕಲಬುರಗಿಯಿಂದ ಬಂದು ಮೈಸೂರಲ್ಲಿ ನಿಲ್ಬೋದು, ಚಾಮರಾಜನಗರದ ಏನು ಇವ್ರ ಮಾತುಗಳಿಗೆ ಅರ್ಥ ಇಲ್ಲದೆ ಇರೋದು. ಅವ್ರು ಬೆನ್ನೇ ನೋಡ್ಕೊಳ್ಳೋದಿಲ್ಲ, ಅವರು ಏನು ನಡೀತಾ ಇದೆ, ಏನು ಆಗ್ತಾ ಇದೆ, ನಾವೇನು ಮಾತಾಡ್ತಾ ಇದ್ದೀವಿ ಅಂತ. ಅದು ಬಿಟ್ಟು ಎಲ್ಲ ಥರದ ಈ ಥರ ಟೀಕೆ ಟಿಪ್ಪಣಿಗಳನ್ನ ಮಾಡ್ಬೇಕಾದ್ರೆ ಈಸಿಯಾಗಿ ಮಾಡ್ತಾರೆ. ದಯಮಾಡಿ ಇವತ್ತು ಯಾರು ದಡ್ಡರಲ್ಲ, ಎಲ್ಲ ವಿದ್ಯಾವಂತರಿದ್ದಾರೆ. ಮೋದಿಯವರು ಖಂಡಿತ 400 ಸೀಟ್ಗಳನ್ನ ಗೆದ್ದು ಇವತ್ತು ಕುಮಾರಸ್ವಾಮಿ ಅವರು ಮುಂದಿನ ಅವ್ರ ಕ್ಯಾಬಿನೆಟ್ ಅಲ್ಲಿ ಮಂತ್ರಿ ಆಗೋದ ಯಾವ ಭಗವಂತನು ತಪ್ಪಿಸಕ್ಕಾಗಲ್ಲ. ದಯಮಾಡಿ ಕೆರಗೋಡಿ ಆಗದ ಎಲ್ಲ ಜನಗಳು ಎರಡು ಪಕ್ಷದಿಂದ, ಅದರಲ್ಲೂ BJP ಅವರಂತೂ ಶ್ರಮ ವಹಿಸಿ ಮನೆ ಮನೆಗೆ ಕೆಲಸ ಮಾಡ್ತಾ ಇದ್ದಾರೆ, ನಾವು ನೋಡ್ತಾ ಇದ್ದೀವಿ. ಪ್ರತಿ ಮನೆಗೆ ಮಂದಟ್ಟು ಮಾಡ್ಕೊಡ್ತಾ ಇದ್ದಾರೆ. ಅಕ್ಕ ತಂಗಿ ಅಂತ ತಿಳ್ಕೊಬೇಕು, 2000 ರೂಪಾಯಿ ಯಾರಪ್ಪನ ಮನೆ ದುಡ್ಡು ಅಲ್ಲ, 2000 ರೂಪಾಯಿ ಏನೂ ಆಗೋಗುದಿಲ್ಲ. 1 ಕೆಜಿ ಭಾರತ ಅಂದ್ರೆ ಆಗೋಯ್ತದ್ದು ಆಯ್ತಾ, 2 ಲಕ್ಷನೇ ಮನ್ನಾ ಮಾಡಿದ್ದಾರೆ ಕುಮಾರಣ್ಣ.
ತಿಂಗಳು ತಿಂಗಳು 2000 ಅದು ಅರ್ಧ ಜನಕ್ಕೆ ಬರ್ತಾರೆ ಅರ್ಧ ಜನಕ್ಕೆ ಬರ್ತಾ ಇಲ್ಲ. ಈ ತಿಂಗಳು ಬಂದ್ರೆ ಮುಂದೆ ತಿಂಗಳಿಲ್ಲ ಮತ್ತೆ ತಿಂಗಳಿಲ್ಲ. ಎಲೆಕ್ಷನ್ ಆದ್ಮೇಲೆ ಅದು ಇಲ್ಲ ಬಿಡಿ ಖಂಡಿತ. ಅದರಿಂದ ಕೈ ಮಾಡಿ ಎಲ್ಲರೂ ಅದೆಲ್ಲ ಬಿಟ್ಟು ಯಾರು ಫ್ರೀ ಬಸ್ ಯಾರು ಕೇಳಿದ್ರು ಹೇಳ್ತೀನ ಮನೆ ಸಂಸಾರ ಬಿಟ್ಬಿಟ್ಟು ಬ್ಯಾಗ್ ಬ್ಯಾಗ್ನ ತಕೊಂಡು ಫ್ರೀ ಬಸ್ ಅದೇ ಅಂತ ಓಡೋದರ ಯಾತಕ್ಕೆ ಬೇಕಿತ್ತು. ಈಗ ಆ ದುಡ್ಡ ತುಂಬಕ್ಕೆ ಇನ್ನೊಂದು ಇಲಾಖೆಯಿಂದ ಕಿತ್ತಿ ತುಂಬ್ತಾವ್ರೆ. ಆಗಲೇ ಒಂದು ವರ್ಷ ಆಯ್ತು ಸರ್ಕಾರ ಬಂದು ಒಂದೆಲ್ಲೂ ಒಂದು ಟಾರ್ ರೋಡ್ ಆಗ್ಲಿಲ್ಲ, ಒಂದು ನಾಲೆ ಆಗ್ಲಿಲ್ಲ, ಒಂದು ಏನೂ ಆಗ್ಲಿಲ್ಲ, ಒಂದು ಹಾಸ್ಪಿಟ್ಲ್ ಆಗ್ಲಿಲ್ಲ. ಮಂಡ್ಯ ಹಾಸ್ಪಿಟ್ಲ್ ಅಲ್ಲಿ ಹೆರಿಗೆ ಹಾಸ್ಪಿಟ್ಲ್ ಇಲ್ಲದೆ ಬಾಣಂತಿರು ಪಾಪ ಹೆರಿಯ ಈಚೆ ಮಲ್ಕೋತಾವ್ರೆ. ಅದು ನೋಡಿದ್ರೆ ಹೊಟ್ಟೆ ಉರಿತದೆ. ಇಂಥವೆಲ್ಲ ವ್ಯವಸ್ಥೆಗಳು ಕಣ್ಣಾರ ನೋಡಿ ಇಂಥ ಇನ್ನೂ ಇದಾರಲ್ಲ ಅನ್ಬೇಕು. ಯಾಕೆ ಅದೇ 300 ಕೋಟಿ ಇಲ್ಲಿ ಈ ಕಂಟೆಂಟ್ ಕೊಟ್ಟು ನಾಲೆ ಹಾಕು ಅನ್ನೋ ಬದಲ ಹಾಸ್ಪಿಟ್ಲ್ ಮಾಡೋರು ಹೆರಿಗೆ ಹಾಸ್ಪಿಟ್ಲ್ ಮಾಡೋರು ಏನೋ ಇವೆಲ್ಲ ಅವರವರ ಉದ್ದೇಶಗಳು ಏನೇನು ಇದೆಲ್ಲ ಜಾನನ ತಪ್ಪಿಸೋ ಒಂದು ಇದಿದೆ. ಅದರಿಂದ ದಯಮಾಡಿ ತಾವೆಲ್ಲರೂ ಮೋದಿ ಕೈ ಬಲಪಡಿಸೋಕ್ಕೆ ನಮಗೆಲ್ಲ ಕುಮಾರಣ್ಣ ಮುಂದಕ್ಕೆ ಶಕ್ತಿಯನ್ನು ಮಾಡಿಕೊಡ್ಬೇಕು ಅಂತ ಇವೆಲ್ಲರೂ ಹೆಚ್ಚಿನ ರೀತಿಯಲ್ಲಿ ಮತ ಕೊಡಬೇಕು ಅಂತ ಪ್ರಾರ್ಥಿಸ್ತಾ ಇದ್ದೀನಿ. ನಮ್ಮ ಇನ್ನೊಬ್ಬ ಪಕ್ಷದ ಮುಖಂಡರು ಮಾಜಿ ಅಧ್ಯಕ್ಷ ತಿಮ್ಮೇಗೌಡರು ಮಾತಾಡ್ತಾರೆ. ಎರಡನೇ ಮಾತನ್ನು ಮುಗಿಸ್ಬೇಕು. ನಮ್ಮ ಬಾಣಸೋಡಿ ಶ್ರೀಧರಣ್ಣ ಮೇಲ್ಗಡೆ ಬಣ ಬಣ ಮೇಲ್ಗಡೆ. ಎಲ್ಲ ನಮ್ಮ ಕೆರೆಗೌಡ ಹೋಬಳಿಯ ಎರಡೂ ಪಕ್ಷದ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ಎಲ್ಲ ಕಾರ್ಯಕರ್ತ ಬಂಧುಗಳೇ ಬಂಧುಗಳೇ, ಈಗಾಗಲೇ ವಿಚಾರವನ್ನ ತುಂಬಾ ಮಾತಾಡಿದ್ದಾರೆ, ಹೆಚ್ಚು ಮಾತಾಡುವಂತ ಅವಶ್ಯಕತೆ ಇಲ್ಲ. ನನಗೆ ಮೈಕ್ ಇಟ್ಕೊಂಡ್ರೆ ನನ್ ವಾರಂಟ್. ಸೊ ಹಂಗಾಗಿ ನಾವು 2 ನಿಮಿಷ ಅಂದ್ರೆ 2 ನಿಮಿಷದಲ್ಲಿ ಮುಗಿಸ್ಬೇಕು. ಬಂಧುಗಳೇ, ತಾವೆಲ್ಲ ಕೂಡ ನೋಡಿದಿರಿ ಈಗ ಇದುವರೆಗೆ ಕುಮಾರಣ್ಣಗೆ ಯಾಕೆ ಓಟ್ ಹಾಕ್ಬೇಕು ಅಂತಕ್ಕಂಥದ್ದನ್ನ ಈಗ ಸ್ಥಳೀಯ ಸಮಸ್ಯೆಗಳ ಬಗ್ಗೆ ಹೇಳಿದ್ದಾರೆ. ಅದ್ರ ಜೊತೆಯಾಗಿ ನಾನು ಹೇಳೋದಾದ್ರೂ ಇಷ್ಟೇ, ಬಹುಶಃ ಎಷ್ಟು ಜನ ನಿನ್ನೆ ದಿನ ಪತ್ರಿಕೆಯಲ್ಲಿ ನೋಡಿದಿರಿ ಗೊತ್ತಿಲ್ಲ, ಈ ಭಾರತದ ದೇಶದ ಆರ್ಥಿಕ ವ್ಯವಸ್ಥೆ ಭೂಮಿ ಇದು ಪಾತಾಳಕ್ಕೆ ಬಿಡ್ತಾ ಇತ್ತು. ಆದ್ರೆ ಈವಾಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಡಾಲರ್ ಎದುರು ನಮ್ಮ ಭಾರತ ದೇಶದ ರೂಪಾಯಿ ಸ್ವಿಂಗ್ ಆಗ್ತಾ ಇದೆ, ಕುಣಿತಾ ಇದೆ. ಅದ್ರ ಅರ್ಥ ಏನಪ್ಪ ಅಂದ್ರೆ ನಮ್ಮ ಭಾರತ ದೇಶ ಬಲಾಢ್ಯ ಆಗ್ತಾ ಇದೆ. ಭಾರತ ದೇಶ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜಾಗತೀಕರಣದಲ್ಲಿ ನಾವು ಮೇಲೆ ಹೋಗ್ತಾ ಇದೀವಿ. ಅದ್ರ ಅರ್ಥ ನಾವು ಆರ್ಥಿಕ ಮುನ್ನಡೆಯನ್ನು ಸಾಧಿಸ್ತಾ ಇದೀವಿ, ನಾವು ಕೈಗಾರಿಕೀಕರಣದಲ್ಲಿ ಮುನ್ನಡೆ ಸಾಧಿಸ್ತಾ ಇದೀವಿ. ರೈತಾಪಿ ವರ್ಗದ ಏನೇನು ಬೆಳೆ ಬೆಳೀತಾರೆ ಅದನ್ನ ಸಂಸ್ಕರಣೆ ಮಾಡಿ ಅದರಲ್ಲಿ 7-8 ತರ ಈಗ ಒಂದು ಭತ್ತ ಬೆಳೀತಾರೆ ರೈತ, ಅದರಲ್ಲಿ ಅಕ್ಕಿ ಮಾಡ್ತಾರೆ, ತೌಡು ಬರುತ್ತೆ, ನುಚ್ಚು ಬರುತ್ತೆ, ಅಕ್ಕಿ ಬರುತ್ತೆ, ತೌಡಲ್ಲಿ ಎಣ್ಣೆ ತೆಗಿತಾರೆ. ಎಷ್ಟೇನು ಗೊತ್ತಿದೆಯೋ ಗೊತ್ತಿಲ್ಲ. ನೀವೇನ್ ತಾಯಿ ಅಡುಗೆ ಮಾಡ್ತೀರಿ ಮನೆಯಲ್ಲಿ, ಕಜ್ಜಾಯ ಮಾಡ್ತಿರೋ, ಉಪ್ಪಿಟ್ಟು ಹಾಕ್ತಿರೋ, ಆ ಎಣ್ಣೆ ಎಡಿಬೆಲ್ಲ ಆಗಲ್ಲ ಅಂತ, ನೀವು ಬೆಳೀತಕ್ಕಂತ ಭತ್ತದಲ್ಲೇ ಆ ಎಣ್ಣೆ ಉತ್ಪತ್ತಿ ಆಗುತ್ತೆ. ಸೊ ಇದಕ್ಕೆ ಟ್ಯಾಕ್ಸ್ ಬರುತ್ತೆ ನಾವು ಬೇರೆ ದೇಶಕ್ಕೆ ಕಳಿಸಿದ್ರೆ. ಹೀಗಾಗಿ ಇಂಥ ಚಿಂತಕರಿಗೆ ನಾವು ಓಟ್ ಹಾಕ್ಬೇಕು. ಇಂಥ ಕ್ಯಾಬಿನೆಟ್ ಅಲ್ಲಿ ಈ ಒಂದು ಕೃಷಿ ಮಂತ್ರಿ 100% ಕುಮಾರಣ್ಣ ಹಾಗೆ ಆಗ್ತಾರೆ. ಹಾಗಾಗಿ ನಿನ್ನೆಲ್ಲರ ಆಶೀರ್ವಾದ ಇರ್ಬೇಕು ಅಂತ ನನ್ನ ಕಳ್ಳಕಳ್ಳಿ ಮನವಿ. ಬಂಧುಗಳೇ, ಜೊತೆಗೆ ಈಗ ಬೇರೆದೆಲ್ಲ ಬಿಟ್ಟಾಗ್ತೀನಿ, ಎಲ್ಲ ಕುಮಾರಣ್ಣನ ಮಾಡಿರೋ ಕಾರ್ಯಕ್ರಮ ಎಲ್ಲ ಗೊತ್ತಿದೆ. ಎಸ್ ಎಂ ಕೃಷ್ಣ ಅವ್ರ ಮನೆ ಮುಂದೆ ಹೆಣ ಇಟ್ಕೊಂಡು ಸರಾಯಿ ನಿಲ್ಸೋ ನಿನ್ ಮನೆ ತಿನ್ನುವಾಗ ನನ್ನ ತಾಲಿ ಹೋಗ್ತಾ ಇದೆ ಅಂತ ತುಂಬಾ ಹೆಣ್ಮಕ್ಳು ಧರಣಿ ಮಾಡಿದ್ರು, ಪತ್ರಿಕೆ ಅವ್ರು ಗೊತ್ತಿದೆ, ಅದು ಇನ್ನೂ ಕೂಡ ಪತ್ರಿಕಾ ರೆಕಾರ್ಡ್ ಅಲ್ಲಿದೆ. ಸೊ ಅಂತದನ್ನ ಒಂದು ಮನೆಗಂಟು ನಮ್ಗೆ ಹೆಣ್ಮಕ್ಳಿಗೆ ಒಳ್ಳೇದ್ ಮಾಡ್ದಂತ ಅವರು ಕುಮಾರಣ್ಣ ಚೀಫ್ ಮಿನಿಸ್ಟರ್ ಆಗಿದ್ದಾಗ. ಸೊ ಹಾಗೆ ಈಗ ನಾವೇನಪ್ಪ ಮಾಡ್ಬೇಕು ಅಂದ್ರೆ ಬರೀ ಭಾಷಣ ಓಟ್ ಕೊಡಲ್ಲ, ಅದ್ರ ಜೊತೆಗೆ ನಾವೇನ್ ಮಾಡಬೇಕಪ್ಪ ಅಂದ್ರೆ ಎಷ್ಟು ಜನಕ್ಕೆ ನಿಮ್ ಬಂಧು ಬಳಗ ಅಕ್ಕ ತಂಗಿ ಅಣ್ಣ ತಮ್ಮ ಸ್ನೇಹಿತರು ಇದ್ದಾರೆ ಅವರ ಫೋನ್ಗಳು ಎಷ್ಟು ಜನಕ್ಕಿದೆ 26ನೇ ತಾರೀಕು ತನಕ ದಯಮಾಡಿ. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.